ಇಡು ಹೆಜ್ಜೆ ನಡೆ ಮುಂದೆ ಸೇರು ಜನರನ್ನ ಬಾಯಿ ತೆರೆದು ಕರೆ ಕನಿಷ್ಠ ಮನೆಗೊಬ್ಬರನ್ನ ಅಮ್ಮ ಏಳೂವರೆಗೆ ರಂಗನಬೀದಿ ಹತ್ರ ಬರಬೇಕು. ನಿಮ್ಮೂರನ್ನ ಜನ ಎಲ್ಲ ಸೇರಿಸ್ತೀವಿ. ಒಂದು ವಿಚಾರದ ಬಗ್ಗೆ ಮಾತಾಡೋಕೆ ಯಾರು ಮಿಸ್ ಮಾಡ್ಕೊಂಬೇಡಿ. ಒಂದ್ 5 ನಿಮಿಷ ಬನ್ನಿ ಸಾಕು. ರಂಗನಬೀದಿ ದೇವಸ್ಥಾನ ಹತ್ರ ಬನ್ನಿ. ಒಂದ್ 5 ನಿಮಿಷ ಯಜಮಾನ್ರೆ ಒಂಚೂರು ಮಾರಿಗುಡಿ ಹತ್ರ ಬನ್ನಿ. ಅಜ್ಜೆ ಸರ್ಕಲ್ ಹತ್ರ ಬಾರಜ್ಜಿ. ಒಂದ್ 5 ನಿಮಿಷ ಒಂದ್ ಒಳ್ಳೆ ವಿಷಯ ಮಾತಾಡಕ್ ಬಂದಿದ್ದೀನಿ. 70 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿದ್ರೆ ನನಗೆ ಒಳ್ಳೆದಾಗ್ಲಿ, ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದ್ರೆ ಕೆಟ್ಟದಾಗ್ಲಿ. ನನ್ನ ಹೆಸರು ಚಂದನ್ ಗೌಡ ಅಂತ. ಫಾರ್ ದಿ ಫಸ್ಟ್ ಟೈಮ್ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ನನ್ನೂರು ನಾನು ಹುಟ್ಟಿರೋ ಊರು. ಮನೆ ಮನೆ ಬಾಗಿಲಿಗೆ ಹೋಗಿ ಜನರನ್ನ ಒಟ್ಟಿಗೆ ಸೇರಿಸಿ ಈ ಸಲ ಅವ್ರ ಜವಾಬ್ದಾರಿನ ತಿಳಿಸ್ಬೇಕು ಅನ್ಕೊಂಡು 27 ವರ್ಷದ ಯುವಕನ ನೈತಿಕ ರಾಜಕಾರಣ. ಯಾರಾದ್ರೂ 27 ವರ್ಷದ ಒಬ್ಬ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂತ ಇತಿಹಾಸ ಐತಾ? ಚಿಕ್ಕ ವಯಸ್ಸಿನ ಯಾರು ಸ್ಪರ್ಧೆ ಮಾಡ್ತಾ ಇಲ್ಲ. ಹಣ, ಹೆಂಡ, ಆಸೆ, ಆಮಿಷದ ರಾಜಕೀಯಕ್ಕೆ ಬ್ರೇಕ್. ಎಷ್ಟು ಹಣ ಕೊಟ್ಟರು ಹಬ್ಬ ಬಂತಂದ್ರೆ? ಕೊಟ್ಟರು 1000 ಒಂದ್ ಓಟ್ಗೆ. ಒಂದೊಂದೇ 1000 ಕೊಟ್ಟಿದ್ದಿಲ್ಲಿ? 1000 ಕೊಟ್ಟಿದ್ದೀನಿ. ಒಂದ್ ವರ್ಷಕ್ಕೆ ಎಷ್ಟು ದಿನ ಇರುತ್ತೆ? 365 ದಿನ. 5 ವರ್ಷಕ್ಕೆ 1825 ದಿನ. ನೀವು ಒಬ್ಬ ಎಮ್ ಎಲ್ ಎಗೆ ಪವರ್ ಕೊಟ್ಟಿರೋದು ಎಷ್ಟು ದಿನ? 5 ವರ್ಷ. ಕೊಟ್ಟಿದ್ದು 1000, ಅಲ್ಲಿಗೆ ನೀವು ಒಂದು ದಿನಕ್ಕೆ ತಗೊಂಡಿದ್ದು 50 ಪೈಸ. ನನ್ನ ಉದ್ದೇಶ ಇಷ್ಟೇ. ನಿಮ್ಗಳಿಗೆ ಆಸೆ ಆಶ್ವಾಸನೆ ಯಾವ್ದನ್ನು ಕೊಡಲ್ಲ. ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಏನು ಹೇಳಲ್ಲ. ನನ್ನ ಹತ್ರ ದುಡ್ಡಿಲ್ಲ, ದೇವ್ರಣಕ್ಕೂ ಡಬ್ಬ ತಕೊಂಬರ್ತೀನಿ. ಆದ್ರೆ ಒಂದ್ 5 ರೂಪಾಯಿನ 10 ರೂಪಾಯಿನ ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಾಕಿ ಕಳಿಸಿ. ಕಾರಣ, 3 ಜನ ಹುಡುಗರು ನನ್ನ ಜೊತೆ ಕೆಲಸ ಮಾಡ್ತಾರೆ. ಊಟ ತಿಂಡಿಗೆ, ಕಾರ್ಗೆ, ಒಂದು ಡೀಸೆಲ್ಗೆ ಇನ್ನೇನು ಕೊಲ್ಲ. ಈಗ 5 ಅಲ್ವಾ, 50 ವರ್ಷ ತಕೊಳ್ಳಿ. ನಾನು ವಯಸ್ಸ ಕೊನೆಗಳಿಗೆ ಬೆಡ್ ಮೇಲೆ ಮಲಗೋದ್ರಾಗ್ಲಿ ಬದಲಾಯಿಸೇ ಹೋಗೋದು. ಕ್ಷೇತ್ರದ ಅಭಿವೃದ್ಧಿಗೆ ಎಂದೇ ಅಗ್ರಿಮೆಂಟ್ ಪತ್ರ. ಅಗ್ರಿಮೆಂಟ್ ಪೇಪರ್ ನ ಯಾರಾದ್ರೂ ರಾಜಕಾರಣಿ ಕೊಟ್ಟವ್ರ ನಿಮ್ಗೆ? ಇಡೀ ಕೇರ್ಪಾಡ ನಾನು ಅಗ್ರಿಮೆಂಟ್ ಪೇಪರ್ ಕೊಡ್ತಿದ್ದೀನಿ. ಯಾಕೆ ಗೊತ್ತಾ? ನೀವ್ಗಳು ಯಾರು ನಂಬಲ್ಲ ಇವನು ಅವರಂಗೆ ಇರ್ಬೋದು ಅಂತ. ಆ ನಂಬಿಕೆ ಬರಬೇಕು ಅಂದ್ರೆ ಪತ್ರಕ್ಕೆ ವ್ಯಾಲ್ಯೂ ಐತೆ. ಮನುಷ್ಯನ್ ನಾಲ್ಗೆ ಬೆಲೆ ಇಲ್ಲ. ಇವತ್ತು ಯಾರ ಹತ್ರ ಆದ್ರೂ ಹೋಗ್ಬಿಟ್ಟು ಬಡ್ಡಿ ಸಾಲ ಮಾಡ್ಬೇಕು ಅಂದ್ರೆ ಅಗ್ರಿಮೆಂಟ್ ಪೇಪರ್ ಸೈನ್ ಮಾಡ್ಕೊಡು ಅಂತಾರೆ. ಯಾಕೆ? ಮನುಷ್ಯನ ನಾಲ್ಗೆ ಇನ್ನೊಬ್ಬ ಮನುಷ್ಯನ್ ನಂಬಿಕೆ ಇಲ್ಲ. ಬೆಂಗಳೂರಿಗೆ ಹೋಗ್ಬಿಟ್ಟು ಯಾರೋ ಒಂದು ಬಾಡಿಗೆ ಮನೆ ಮಾಡ್ಬೇಕು ಅಂದ್ರೂ ಅಗ್ರಿಮೆಂಟ್ ಹಾಕ್ಸ್ತಾರೆ. ಯಾಕೆ ಅಂದ್ರೆ ಮನುಷ್ಯನ ಮೇಲೆ ನಂಬಿಕೆ ಇಲ್ಲ. ಅಂತದ್ರಲ್ಲಿ ಒಬ್ರಿಗೆ 5 ವರ್ಷ ಅಧಿಕಾರನ ಕೊಡ್ತೀರಾ? ನೀವು ಒಂದು ಪವರ್ ಕೊಡ್ತೀರಾ ಅಂದ್ರೆ ಅಗ್ರಿಮೆಂಟ್ ಪೇಪರ್ ಯಾಕೆ ಕೇಳ್ಬಾರ್ದು? ಕೆಲಸ ಮಾಡಿಸ್ತೀನಿ ಅಂತ ಧೈರ್ಯ ಇದ್ದವನಿಗೆ ಕೊಡ್ತಾನೆ ಅಗ್ರಿಮೆಂಟ್ನ. ಕೆಲಸ ಯಾರಿಗೆ ಮಾಡ್ಸೋದಕ್ಕೆ ಭಯ ಇರುತ್ತೆ ಅವ್ರು ಯಾವ ಅಗ್ರಿಮೆಂಟ್ ಮಾಡ್ಕೊಡಲ್ಲ ನಿಮ್ಗೆ. ಪಕ್ಕ ಇದೆ, ಇವತ್ತೇ ಬರ್ಕೊಟ್ಬಿಡ್ತೀನಿ. ನಂದು ಒಂದು ಅಗ್ರಿಮೆಂಟ್ ಇದೆ ಇವತ್ತು, ನಿಮ್ಗೆ ಓಟು ಅಂತ. ಪಕ್ಷೇತರ ಅಭ್ಯರ್ಥಿಯಾಗಿ ಕೆಆರ್ ಪೇಟೆ ಕಣದಲ್ಲಿ ಕನ್ನಡ ಯೂಟ್ಯೂಬರ್. 2023ರ ವಿಧಾನಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ಬೇಕು ಅನ್ಕೊಂಡ್ ಬಂದಿದ್ದೀನಿ. ಇಂಡಿಪೆಂಡೆಂಟ್ ಆಗಿ ಯಾವ ಪಕ್ಷನೂ ಅಲ್ಲ, ನನ್ಗೆ ಓಟ್ ಹಾಕ್ಬೇಕು ಅಂತ ಕೇಳ್ಕೊಂಡ್ರೆ ನಾನು ಸ್ವಾರ್ಥಿ ಆಗ್ಬಿಡ್ತೀನಿ ನಿಮ್ಗಳ ಮಧ್ಯೆ. ನಿಮ್ಮೂರನ್ನ ಯಾರು ಚೆನ್ನಾಗಿ ಉದ್ದಾರ ಮಾಡಕ್ ಬರ್ತೀನಿ ಅಂತಾರೆ ಅಂತವ್ರಿಗೆ ಓಟ್ ಹಾಕಿ. ನನಗೆ ಆಗದಿದ್ರು ಪರವಾಗಿಲ್ಲ. ಚಿಹ್ನೆ ಯಾವ್ದು ಗುರುತು ಯಾವ್ದು ನಂಗೆ ಇನ್ನೂ ಗೊತ್ತಿಲ್ಲ. ಕೊನೆಗಳಿಗೆ ಬಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ, ನಿಮ್ಗಳಿಗೇನಾದ್ರೂ ಒಂದು ಸಲ ಹುಡುಗನ್ನ ಆಯ್ಕೆ ಮಾಡಿದ್ರೆ ಏನೋ ಮಾತಾಡ್ತಾನೆ, ಮಾತಾಡೋದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಿರ್ತಾನೆ ಅಂತ ಅನ್ಸಿದ್ರೆ ಕೈ ಬಿಡ್ಬೇಡಿ. ಪರವಾಗಿಲ್ಲ, ಇನ್ನೂ ಒಂದು ಅವಕಾಶ ಹೇಳ ನಿಮ್ಗೆ. ನನ್ನೊಂದು ಸೋಲ್ಸಿದ್ರು ಪರವಾಗಿಲ್ಲ, 5 ವರ್ಷ ನಿಮ್ಮ ಹತ್ರ ಒಯ್ತಾ ಬರ್ತಾ ಇದ್ರೆ ಕೈ ಬಿಡ್ಬೇಡಿ. ನಂದೊಂದು ಯೂಟ್ಯೂಬ್ ಚಾನಲ್ ಐತೆ, ಆದ್ರೆ ಇಂಟರ್ನೆಟ್ ಏನಾರು ಇಲ್ಲಿ ಸಿಕ್ಕಿದ್ರೆ ನ್ಯೂಸ್ ಅಲರ್ಟ್ ಅಂತ ಒಂದೈತೆ, ಸರ್ಚ್ ಮಾಡ್ಕೊಂಡು ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಡವರ ಮಕ್ಕಳು ಎಲ್ಲಾ ಕಡೆ ಬೆಳಿಬೇಕು ಕಂಡ್ರಯ್ಯ. ಬಡವ್ರ ಮನೆ ಮಗಾಣ ಯಾರನ್ನ ಟಿಕೆಟ್ ಕೊಡ್ತಾರೆ? ನಮ್ಮಪ್ಪ ಬಂದು ಮಾರ್ಕೆಟ್ ಅಲ್ಲಿ ಎಳ್ನೀರ್ ಲೋಡ್ ಮಾಡಿಸ್ತಾರೆ. ಅಣ್ಣ ಅಣ್ಣ, 1 ನಿಮಿಷ ಪ್ಲೀಸ್, ದಯವಿಟ್ಟು ನಿಮ್ಗಳ ಕೈ ಮುಗಿತೀನಿ, ಒಂದ್ 5 ನಿಮಿಷ ಕೇಳಿಲಿ. ಅಣ್ಣ ನಾನು ಹೋದ್ಮೇಲೆ ನೀವು ಮಾತಾಡ್ತೀರಾ? ನೀವೇನೆ ಒಂದ್ 2 ನಿಮಿಷ ಇರಿ. ನಿಮ್ಗಳಿಗೆ ಯಾರಾದ್ರೂ ಈ ರೀತಿದ ಒಂದು ವೇದಿಕೆ ಕೊಟ್ಟವರ? ಯಾರನ್ನು ಯಾವತ್ತು ಕಡೆಗಣಿಸ್ಬಿಡಿ, ಹಿಂದೆ ನಗೋದು ಇವೆಲ್ಲ ಬಿಟ್ಬಿಡಿ. ಯಾರು ಏನ್ ಬೇಕಾದ್ರೂ ಆಯ್ತಾರೆ, ನಾಳೆ ಚೇಂಜ್ ಆಯ್ತಾರೆ. ಒಬ್ಬನಾರು ಬದಲಾಯ್ತಾನೆ, ನಿಂತ್ಕೋತಾರ ಬಿಡ್ತಾರ ಗೊತ್ತಿಲ್ಲ. ನಿಂತ್ಕೊಂಡ್ರೆ ಒಂದು ಓಟಾರ ಬಿದ್ದಿರ್ತದೆ, ಕೌಂಟಿಂಗ್ ಅಲ್ಲಿ ಚೆಕ್ ಮಾಡಿಸಿ. ಒಂದು ಓಟಾರ ಬಿದ್ದಿರ್ತದೆ, ಇವತ್ತೇನಂದಾನು ನಾಳೆ ಕತ್ತು ಓಟ್ ಬಿಡ್ತದೆ, ಅಲ್ಲಿಗೆ ಅವ್ರ ಗೌರವ ಇರ್ತದೆ. ಸೊಳ್ಳೆಪುರದಲ್ಲಿ ಒಂದು ಓಟ್ ಹಾಕವ್ರೆ ಅಂತ ಅಂದ್ಮೇಲೆ ಅವ್ರ ಕೊರವಾಗ ಒಬ್ರು ಅವ್ರೆ ಅಂತ. ಜನರ ಕಷ್ಟ ಸುಖಕ್ಕೆ ಜ್ಯೋತಿಯಾಗಬೇಕ್ರಯ್ಯ. ಈ ವಯಸ್ಸಿನ ಈ ಮುಟ್ಟು ಮಾತಾಡ್ದಲ್ಲ, ಎಂಪಿ ಆಗ್ಲಿ ಬಿಡಿ ಮಕ್ಳು ಈ ತರ ಬಂದು ಮಾತಾಡಿಲ್ಲ. ಓಟ್ ಕೊಡ್ಬೇಕು, ನಿನ್ಗೆ ಬೆಲೆ ಕೊಡ್ಬೇಕು ಅಂತ ನಿಂತಿದ್ದೆ. ಅರ್ಧ ಗಂಟೆ ನಿಂತೀನಿ ಗೊತ್ತಣ್ಣ, ಬೆಲೆ ನಾನು ಉಳಿಸ್ಕೊಳ್ತೀನಿ. ಆ ಬೆಲೆ ನಾನು ಉಳಿಸ್ಕೊಳ್ತೀನಿ. ಇಷ್ಟು ವಯಸ್ಸಿನಲ್ಲಿ ನೀವು ಬೆಲೆ ಕೊಡ್ತೀವಿ ಅಂದ್ರೆ ಲಾಸ್ಟ್ ಬರ್ಲಿ. ನಾನು ಹಣ ತಕ್ಕ ಬಂದು ಖರ್ಚು ಮಾಡ್ಕೊಂಡು ನಾಳೆನೆ ಆಗ್ಬೇಕು. 10 ವರ್ಷ ಅಲ್ಲ, 15 ವರ್ಷ ಆಗ್ಲಿ, ಜನಗಳ ಪ್ರೀತಿ ಇದೆ.
ವೀಕ್ಷಿಸಿ ನೈತಿಕ ರಾಜಕೀಯ ಫ್ರಮ್ ಕೆಆರ್ ಪೇಟೆ. ಪ್ರತಿದಿನ ಬೆಳಗ್ಗೆ 7:30 ನಿಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನೆಲ್ನಲ್ಲಿ.